ನಮಸ್ಕಾರ. ಪೂರ್ಣಚಂದ್ರ ತೇಜಸ್ವಿಯವರ ಕೃತಿಯನ್ನು ಆಧರಿಸಿ ಮಾಡಿದಂತ ಒಂದು ಸಿನಿಮಾ ಇತ್ತೀಚೆಗೆ ತೆರೆಗೆ ಬಂದಿದೆ, ಡೇರ್ ಡೆವಿಲ್ ಮುಸ್ತಫಾ. ಈ ಸಿನಿಮಾದ ನಿಜವಾದ ಡೇರ್ ಡೆವಿಲ್ ಅದರ ನಿರ್ದೇಶಕರಾದ ಶಶಾಂಕ್ ಸೋಗಲ್ ಅವರು. ಇದವರ ಮೊದಲನೇ ಸಿನಿಮಾ, ಆದರೂ ಅವರು ಕಥೆಯನ್ನು ತೆರೆ ಮೇಲೆ ತಂದಿರುವಂಥ ರೀತಿ, ಪಾತ್ರಧಾರಿಗಳಿಂದ ಪರ್ಫಾರ್ಮೆನ್ಸ್ ತೆಗೆದಿರುವಂಥ ರೀತಿ ನಿಜವಾಗ್ಲೂ ಮೆಚ್ಚಬೇಕು. ನಾನು ಚಿಕ್ಕವನಿದ್ದಾಗ ಮಾಲ್ಗುಡಿ ಡೇಸ್ ಅನ್ನೋ ಒಂದು ಸೀರಿಯಲ್ ಬರ್ತಾ ಇತ್ತು ಟಿವಿಲಿ, ದ ಗ್ರೇಟ್ ಶಂಕರ್ ನಾಗ್ ಅವರು ನಿರ್ದೇಶಿಸಿದಂಥ ಒಂದು ಸೀರಿಯಲ್ ಅದು. ಅದನ್ನು ನೋಡಿದಾಗ ಏನೊಂದು ಅನುಭವ ಆಗ್ತಾ ಇತ್ತು, ಅದೇ ರೀತಿಯ ಅನುಭವ ಈ ಡೇರ್ ಡೆವಿಲ್ ಮುಸ್ತಫಾ ನೋಡಿದಾಗ ನನಗಾಯಿತು. ಅದರಲ್ಲೂ ಪಾತ್ರಧಾರಿಗಳು ಹಲವಾರು ಪರಿಚಿತ ಮುಖಗಳಿದ್ದಾರೆ, ಅದರ ಜೊತೆಗೆ ಆ ಗೆಳೆಯರ ಬಳಗ ಯಾರಿದೆ, ಎಲ್ಲರೂ ಹೊಸಬರು ನನಗೆ ಗೊತ್ತಿರೋ ಹಾಗೆ. ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ, ಮುಸ್ತಫಾ ಪಾತ್ರಧಾರಿ ಆಗಿರ್ಬೋದು, ಅವರ ಸ್ನೇಹಿತರಿರ್ಬೋದು, ಅದರಲ್ಲೂ ರಾಮನುಜ ಅಯ್ಯಂಗಾರಿ ಪಾತ್ರ ಮಾಡಿರುವಂಥ ನಟರಂತೂ ತುಂಬಾ ಹಿಡಿಸಿದ್ರು. ಜೊತೆಗೆ ಪ್ರತಿಯೊಂದು ಆಸ್ಪೆಕ್ಟ್ ಅಂದರೆ ಒಂದು ಡೀಟೇಲಿಂಗ್ ಅನ್ನೋದೇನಿದೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಪೀರಿಯಡ್ ಕ್ರಿಯೇಟ್ ಮಾಡಿರೋದ ಕಾಸ್ಟ್ಯೂಮ್ಸಲ್ಲಿರ್ಬೋದು, ಪ್ರಾಪರ್ಟೀಸಲ್ಲಿರ್ಬೋದು, ಲೊಕೇಶನ್ಸ್ ಇರ್ಬೋದು, ತುಂಬ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ. ಈ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಕೆಲವು ಸಣ್ಣ ತಪ್ಪುಗಳಿರ್ಬೋದು, ನಾವಿವಾಗ ಮೂರ್ನಾಲ್ಕು ಸಿನಿಮಾ ಮಾಡಿದ್ರು ತಪ್ಪುಗಳು ಮಾಡ್ತಾನೆ ಇದ್ದೀವಿ, ಬಟ್ ಓವರ್ ಆಲ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಸಿನಿಮಾ. ಈ ಥರ ಸಿನಿಮಾಗಳು ಗೆದ್ದಾಗಲೇ ಶಶಾಂಕ್ ಸೋಗಲ್ ಅಂತ ನಿರ್ದೇಶಕರು ಇನ್ನಷ್ಟು ಜನ ನಮ್ಮ ಇಂಡಸ್ಟ್ರಿಗೆ ಬರ್ತಾರೆ, ಆ್ಯಂಡ್ ಶಶಾಂಕ್ ಅವರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸೊ ಅವರು ಬೆಳಿಬೇಕು. ಸೊ ಕನ್ನಡ ಸಿನಿಮಾ ಪ್ರೀತಿಸುವಂಥವರು, ಒಳ್ಳೆ ಕಥೆಯನ್ನು ತೆರೆ ಮೇಲೆ ನೋಡಬೇಕು ಅಂತ ಇಷ್ಟಪಡೋರು ಖಂಡಿತ ಬಂದು ಡೇರ್ ಡೆವಿಲ್ ಮುಸ್ತಫಾನ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು.